ಮಾಜಿ ನೀಲಿತಾರೆ ಸನ್ನಿ ಲಿಯೋನ್ ಭಾರತಕ್ಕೆ ಬಂದ ನಂತರ ಬಾಲಿವುಡ್, ತೆಲುಗು, ತಮಿಳು ಚಿತ್ರರಂಗ ಸೇರಿದಂತೆ ಬಹುಭಾಷೆಯಲ್ಲಿ ತಮ್ಮ ಸಿನಿಮಾಗಳನ್ನು ಮಾಡುತ್ತಿದ್ದಾರೆ. ತಮ್ಮ ಹಾಟ್ ಅಭಿನಯದ ಮೂಲಕ ಚಿತ್ರ ಪ್ರೇಮಿಗಳನ್ನು ರಂಜಿಸುತ್ತಿದ್ದಾರೆ. ಇಂತಹ ಸನ್ನಿ ಈಗ ಕಣ್ಣೀರಿಟ್ಟು ತಮ್ಮ ನೋವನ್ನು ಜನರ ಮುಂದಿಟ್ಟಿದ್ದಾರೆ. ಎಸ್, ತಮ್ಮ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಅಕೌಂಟ್ನಲ್ಲಿ ಭಾವುಕರಾಗಿರೋ ಕುರಿತು ಒಂದು ಫೋಟೋ ಹಾಕಿರೋ ಸನ್ನಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸನ್ನಿ ಲಿಯೋನ್ ಕಣ್ಣೀರಿಟ್ಟಿರೋದಕ್ಕೆ ಸ್ಪಷ್ಟ ಕಾರಣ ನೀಡಿಲ್ಲವಾದರೂ ಇದನ್ನು ಗಮನಿಸಿದ ಅಭಿಮಾನಿಗಳು ಬಗೆ ಬಗೆಯ ಕಾರಣಗಳನ್ನು ನೀಡಿದ್ದಾರೆ. ಆದರೆ ತಮ್ಮ ಹಿಂದಿನ ಜೀವನವನ್ನು ನೆನೆದು ಕಂಪನಿ ಮಿಡಿದಿದ್ದಾರೆ ಅನ್ನೋದು ಅವರು ಹಾಕಿರೋ ವಿವರಣೆಯಲ್ಲಿ ತಿಳಿದಿದೆ. ನನ್ನ ಹೃದಯ ಈ ರಾತ್ರಿ ಸಾವಿರ ಬಾರಿ ಛಿದ್ರವಾಗಿದೆ. ಬಹುಶಃ 1000 ಸಲ ಕಣ್ಣೀರು ಹಾಕಿರಬಹುದು. ನನ್ನ ಹಳೆಯ ದಿನಗಳನ್ನ ಮಿಸ್ ಮಾಡಿಕೊಳ್ತಿದ್ದೇನೆ. ಇದ್ಯಾವುದು ನನ್ನ ಜೀವನದಲ್ಲಿ ಹಿಂತಿರುಗಿ ಬರೋದಿಲ್ಲ, ಆದರೆ ನನ್ನ ಮನಸ್ಸಿನಲ್ಲಿ ಸದಾ ಕಾಡುತ್ತೆ ಅಂತ ಬರೆದುಕೊಂಡಿದ್ದಾರೆ. ಸದ್ಯ ಸನ್ನಿ ಲಿಯೋನ್ ಕರಣ್ಜಿತ್ ಕೌರ್ ಎಂಬ ಹೆಸರಿನಲ್ಲಿ ತಮ್ಮ ಬಯೋಪಿಕ್ ಮಾಡುತ್ತಿದ್ದಾರೆ. ಈ ಚಿತ್ರದಲ್ಲಿ ತನ್ನ ಬಾಲ್ಯ, ತಾನು ನೀಲಿ ಪ್ರಪಂಚಕ್ಕೆ ಹೋಗಿತ್ತು ಯಾಕೆ, ಅಲ್ಲಿ ಅನುಭವಿಸಿದ ಕಷ್ಟ, ನಂತರ ಬಾಲಿವುಡ್ಗೆ ಹೇಗೆ ಬಂದ್ರು ಅನ್ನೋದನ್ನ ಚಿತ್ರದಲ್ಲಿ ತೋರಿಸಲಾಗ್ತದೆ. ಅದರ ಜೊತೆ ದಕ್ಷಿಣ ಭಾರತದ ವೀರ ಮಹಾದೇವಿಯನ್ನು ಐತಿಹಾಸಿಕ ಚಿತ್ರದಲ್ಲಿ ನಟಿಸುತ್ತಿದ್ದು ತಮಿಳು, ತೆಲುಗು, ಹಿಂದಿ, ಕನ್ನಡ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗ್ತದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.